¡Guarana, Bukidia! ¡Kela! ¡Hey! ಜಾಗ ತುಂಬಾ ಕಮರ್ಷಿಯಲ್ ಗಾಡಿಗಳು ಓಡಾಡಂತ ಜಾಗ ಈ ಒಂದು ಮಂಡಿಪೇಟೆ ಸರ್ಕಲ್ನಲ್ಲಿ ನಿನ್ನೆ ಸಂಜೆ ಏನು 97ನೇ ಇಸ್ವಿಯಲ್ಲಿ ಸುಮಾರು 26 ವರ್ಷ ಹಿಂದೆ ಆಗಿದ್ದಂಥ UGD ಮೊದಲನೇ ಕಾಮಗಾರಿ ಸುಮಾರು 15-16 ಅಡಿ ಇರುವಂಥ ಕೆಳಗೆ ಪೈಪು ಡ್ಯಾಮೇಜ್ ಆಗಿ ಇದು ಸಾಕಷ್ಟು ವರ್ಷದಿಂದ ಡ್ಯಾಮೇಜ್ ಆಗಿ ಹೋಗ್ತಿದೆ ಭೂಕುಸಿತ ಆಗಿದೆ ಇತ್ತೀಚೆಗಷ್ಟೇ ಸ್ಮಾರ್ಟ್ ಸಿಟಿಯಲ್ಲಿ ಈ ಕಾಮಗಾರಿನ ಪೂರ್ಣ ಮಾಡಿದ್ವಿ ಸುಮಾರು 11 ವರ್ಷ ಡಕ್ಕಿಂಗ್ ಎಲ್ಲ ಮಾಡಿ ಆದರೆ ಎಲ್ಲೋ ಈ ಭಾಗದಲ್ಲಿ ನಮಗೆಲ್ಲೂ ಸೂಚನೆ ಕೊಟ್ಟಿರಲಿಲ್ಲ 25 ವರ್ಷ ಆದಮೇಲೆ ಅದೆಲ್ಲೂ ಒಳಗೆ ಇಲ್ಲಿ ಕ್ವಾಲಿಟಿ ಆಫ್ ದಿ ಸೀವೇಜ್ ಒಂದು ಕಾರಣ ಇರ್ಬೋದು ಗ್ಯಾಸ್ ಬರುತ್ತೆ ಮತ್ತು ಸಾಕಷ್ಟು ತ್ಯಾಜ್ಯಗಳನ್ನ ಅದ್ರೊಳಗೆ ಬಿಡ್ತಾರೆ ನಾನು ಅದನ್ನು ಹೆಚ್ಚಿಗೆ ಹೇಳೋಕ್ಕೋಲ್ಲ ಅದು ಗೊತ್ತಾಗ್ತದೆ ಏನು ಯಾರು ಬಿಟ್ಟಿರೋದು ಅಂತ ಸೊ ಆ ಬರುವಂಥ ಫ್ಯೂಮ್ಸಿಂದ ಹಿಂದೆ ಹಾಕಿದಂಥ ಸಿಮೆಂಟ್ ಪೈಪು ಅದು ಪೂರ್ತಿ ಕರ್ಗೋಗಿ ಆ ಪೈಪೇ ಇಲ್ಲ ಇಲ್ಲಿ ಕೆಳಗೆ ರಮೇಶ್ ಸೊ ಮೇಲಿಂದ ಮಣ್ಣು ಅದರೊಳಗೆ ಹೋಗಿ ಹೋಗಿ ಆ ಮಣ್ಣಿನ ಕ್ವಾಲಿಟಿನೂ ಇಲ್ಲ ಮಣ್ಣೇನೆ ಕದ್ರೋಗಿದೆ ಒಟ್ಟಿನಲ್ಲಿ ಆ ನೀರೊಳಗೆ ಅದರಿಂದ ನಿನ್ನೆ ಒಂದು ದೊಡ್ಡ ದೊಗ್ರ ಆಗಿ ಬಿದ್ದಿರೋದು ಸದ್ಯ ಪ್ರಯಾಣಕ್ಕೆ ಯಾರಿಗೂ ತೊಂದರೆ ಆಗಿಲ್ಲ ಯಾವ ಗಾಡಿಗಳು ಅದ್ರೂ ಕಂಡಿಲ್ಲ ಇವತ್ತು ತಿರ್ಗಾ ಇದನ್ನು ಎಂಟೈರ್ ಸ್ಟ್ರೆಚ್ಚು ಆ UGD ಏನಿದೆ ಪೈಪ್ ಲೈನ್ ಇದೆಯೋ ಇಲ್ಲೋ ಅದನ್ನು ಚೆಕ್ ಮಾಡೋದಕ್ಕೆ ಇವತ್ತು ಅಧಿಕಾರಿಗಳು ಆಲ್ರೆಡಿ ಕಾರ್ಯ ನಿಮಿತ್ತರಾಗಿದ್ದಾರೆ ಇವತ್ತು ನಾವೆಲ್ಲ ಒಂದು ಕಡೆ ಬೇಜಾರಾಗ್ತಾಯಿತ್ತು ಇಷ್ಟೆಲ್ಲ ಕೆಲಸ ಆದಮೇಲೆ ಇದು ಭೂಕುಸಿತ ಆಗಿರೋಂಥದ್ದು ಯಾಕಂದರೆ ಇದು ಯಾರಿಗೂ ಗೊತ್ತಲ್ಲ 20 ಅಡಿ 22 ಅಡಿ ಕೆಳಗಿರೋವಂಥದ್ದು ಎಲ್ಲವನ್ನು ನಾವು ರೀಪ್ಲೇಸ್ ಮಾಡ್ಕೊಂಬರೋಕ್ಕೆ ಕಷ್ಟ ಆಗ್ತದೆ ಇದೆಲ್ಲ ಆ ರೋಡಲ್ಲಿ ನಮಗೆ ವಿವೇಕಾನಂದ ರೋಡ್ನಲ್ಲಿ ಈ ಸಮಸ್ಯೆ ಗೊತ್ತಾಗಿತ್ತು ನಾನೇ ಕೆಲಸ ಮಾಡೋಕ್ಕೆ ಬಿಟ್ಟಿರಲಿಲ್ಲ ಅಲ್ಲಿರುವಂಥ ಕೆಲವು ನಮಗೆ ಬೇಕಾದಂಥವ್ರನ್ನೇ ಬೇಗ ಒಂದು ರೋಡ್ ಮಾಡಿ ಮುಗಿಸ್ಬಿಡಿ ನಮ್ಗೆ ಓಡಾಡೋಕ್ಕಾಗ್ತಿಲ್ಲ ಒಂದು ವರ್ಷಕ್ಕಾದ್ರೂ ಕೂಡ ನಾವು ಪ್ರಾಪರಾಗಿ ನಾವು ಯಾಕಂದ್ರೆ ಅಲ್ಲಿ 5 ಸರಿ ಭೂಕುಸಿತ ಆಗಿತ್ತು ಸುಮಾರು 5-6 ಬಾರಿ ಏನು ಸ್ಟೇಟಿಂದ ಹಿಡಿದು ಎಕ್ಸ್ಪರ್ಟ್ಸ್ನೆಲ್ಲ ಕರೆಸಿ ಏನು ಮಾಡಬೇಕು ಅಂತೇಳಿ ಅದು ಟೋಟಲ್ ಕೆಳಗಡೆ ಒಂದು 10-12 ಅಡಿ ತೆಗೆದು ಅದು ಫಿಲ್ ಮಾಡಿ ಹೊಸ ಪೈಪ್ ಹಾಕಿ ವೆಂಟ್ಗಳು ಕೊಟ್ಟಿದ್ವಿ ಏನಾರು ಒಳಗಿಂದ ಗ್ಯಾಸು ಆ್ಯಸಿಡ್ ಗ್ಯಾಸು ಮತ್ತೊಂದು ಬಂದಾಗ ಈಚೆ ಹೋದಕ್ಕೆಲ್ಲಾನು ಪ್ರಾವಿಷನ್ ಮಾಡಿ ಅಲ್ಲಿ ಮುಚ್ಚಿರೋದ್ರಿಂದ ಅಲ್ಲಿ ಸಮಸ್ಯೆ ನನ್ನ ಲೆಕ್ಕ 60-70% ಸೇಫ್ಟಿಲಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಆದರೆ ಇಲ್ಲೇ ಎಲ್ಲೂ ಸೂಚನೆ ಕೊಡಲಿಲ್ಲ ಕೇವಲ ಈ ಒಂದು ರಸ್ತೆಯಲ್ಲಿ ಚರ್ಸ್ಕ್ವಾರಿಂದ ಹಿಡಿದು ವಿಜಯಜವರ್ಸ್ ಮಧ್ಯೆ ಅಲ್ಲಿ ಒಂದು 2 ಕಡೆ ಭೂಕುಸಿತ ಆಗಿತ್ತು ಹಿಂದೆ ಅದಕ್ಕೋಸ್ಕರ ಅಲ್ಲಿನ ಒಂದು ಪೈಪ್ನ ಚೇಂಜ್ ಮಾಡಿದ್ರು ಆದರೆ ಮುಂದೆ ಈ ರೀತಿ ಆಗುತ್ತೆ ಅಂತ ಯಾರಿಗೂ ಕೂಡ ಒಂದು ಊಹೆ ಮಾಡೋದು ಕಷ್ಟ ಯಾಕಂದರೆ ಊಹೆ ಮಾಡಿ ನಾವು ಎಂಟೈರ್ ತುಮಕೂರನ್ನ ಚೇಂಜ್ ಮಾಡ್ಬೋದು ಮಾಡೋಕ್ಕಾಗಲ್ಲ ಈಗ ನಮಗೆ BH ರೋಡ್ ಸಿಟಿಲಿ ಹೋಗಿರೋದ್ರಲ್ಲೇ ಸಾಕಷ್ಟು UGD ಹೋಗೈತೆ ಈ ರೀತಿ ಆಗುತ್ತೆ ಅಂತ ನಾವೆಲ್ಲ ರೋಡ್ ನಗಿಯೋಕ್ಕಾಗೋದಿಲ್ಲ ಈ ಒಂದು ರಸ್ತೆನೂ ಕೂಡ ತುಂಬ ಟ್ರಾಫಿಕ್ಕು ಹೆವಿ ಲಾರೀಸು ವ್ಯಾಪಾರದ ಕೇಂದ್ರ ಇದು ತುಮಕೂರು ನಗರಕ್ಕೆ ಇವತ್ತು ಇಲ್ಲ ಆಗಿರೋಂಥದ್ದೆಲ್ಲ ಒಂದು ಕಡೆ ನಮಗೂ ತಲೆ ಕೆಟ್ಟೋಗಿದೆ ಆದರೆ ತುರ್ತಾಗಿ ಅಧಿಕಾರಿಗಳು ಇದನ್ನು ಯಾವ ರೀತಿ ಇಲ್ಲಾಡೆ ಚೇಂಬರಿಂದ ಎಲ್ಲಿವರೆಗೂ ಹೊಸ ಪೈಪ್ ಹಾಕಿದ್ರು ಅದನ್ನು ಮುಂದಕ್ಕೆ ಕೆಳಗೆ ಏನು ಡ್ಯಾಮೇಜ್ ಆಗಿರ್ಬೋದು ಅಂತ ಹಂತವಾಗಿ ತಕ್ಕೊಂಡು ನನ್ನ ಲೆಕ್ಕ ಒಂದು 15-20 ದಿವಸದಲ್ಲಿ ನಾವು ಇದನ್ನೇನಾರ ಒಂದು ಕುಮಾರಣ್ಣವರೆಲ್ಲರ ಪರವಾಗಿ ನಾನು ಅವ್ರನ್ನ ಮನವಿ ಮಾಡ್ತೇನೆ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ನಾವು ಇದನ್ನು ಸಮಸ್ಯೆನ ಬಗೆಹರಿಸ್ಕೊಳ್ಳೋಣ ಬೆಳಗ್ಗೆ ಇವ್ರು ಅವ್ರ ಮೇಲೆ ಹೇಳೋದು ಅವ್ರು ಇವ್ರ ಮೇಲೆ ಹೇಳೋದು ಅಧಿಕಾರಿಗಳು ಸರಿ ಇಲ್ಲ ಊರು ಸರಿ ಇಲ್ಲ ಅಂತ ಹೇಳ್ಕೊಂಡು ಹೋಗೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ದಯವಿಟ್ಟು ನಾವು ಮನವಿ ಮಾಡೋದು ನಮ್ಮ ಎಂಟೈರ್ ಮಂಡಿಪೇಟೆ ವರ್ತಕರ ಅಸೋಸಿಯೇಷನ್ಗೆ ನಮ್ಮ ಅವ್ರ ಪರವಾಗಿ ಇರುವಂಥ ಕುಮಾರ್ ಅವ್ರಿಗೆ ನಾವು ಮನವಿ ಮಾಡೋದು ಒಂದು ಸಹಕಾರ ಕೊಟ್ಟರೆ ಏನಿದೆಯೋ ಅದನ್ನು ತುರ್ತಾಗಿ
ಶೀಘ್ರವಾಗಿ, ಯಾಕಂದ್ರೆ ನಾನು ಎರಡು ದಿವಸ ಮೂರು ದಿವಸ ಅಂತ ಹೇಳೋಕ್ಕಾಗಲ್ಲ, ತಿಂಗಳುಗಟ್ಟಲೆ ಎಳೆಯೋದ್ಬೇಡಿ. ನೀವು ಅಧಿಕಾರಿಗಳಿದ್ದಾರೆ, ತೆಗೆದಾಗ ಯಾವ ರೀತಿ ಇಮಿಡಿಯೇಟಾಗಿ ಹೊಸ ಪೈಪ್ ಹಾಕ್ಕೊಂಡು ಅದನ್ನು ಪೂರ್ತಿ ಇರೋ ಹಳೆ ಮಣ್ಣು ಅದೆಲ್ಲ ಮಣ್ಣಿನ ಒಂದು ಗುಣ ಏನಿದೆ ಅದೆಲ್ಲ ಹೊರಟೋಗಿದೆ, ಅದನ್ನು ತೆಗೆದು ಬೇರೆ ರೀಫಿಲ್ ಮಾಡೋದಕ್ಕೆ ತುರ್ತ ಕ್ರಮ ವಹಿಸ್ತಾ ಇದ್ದೀವಿ. ನಿನ್ನೆಯಿಂದನೂ ಕೂಡ ನಮ್ಮ ಇಂಜಿನಿಯರ್ಗಳು, ಕಾರ್ಪೊರೇಷನ್ ಇಂಜಿನಿಯರ್ ಇರ್ಬೋದು, ಸ್ಮಾರ್ಟ್ ಸಿಟಿಯವ್ರಿಗೆ ಇದು ಟಾರ್ ಹಾಕೋದೊಂದೇ ಇದ್ದಿದ್ದು ಅವ್ರಿಗೆ ಕೆಲಸ, ಅವ್ರದ್ದೇನು ಕೆಳಗಿನ ಕೆಲಸ ಇರಲಿಲ್ಲ. ಆದರೂ ಕೂಡ ಅವರು ಬಂದು ಕಾರ್ಯಪ್ರವೃತ್ತರಾಗಿದ್ದಾರೆ. ಜನತೆ ದಯವಿಟ್ಟು ತಾಳ್ಮೆಯಿಂದ ನಮಗೆ ಸಹಕಾರ ಕೊಡಬೇಕು ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ. ನನ್ನ ಹೆಸರು ಆಶಾ ಅಂತ, ನಾನು ಕಾರ್ಯಪಾಲಕ ಅಭಿಯಂತರರಾಗಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈಗ ಯು ಜಿ ಡಿ ಲೈನ್ ನಮ್ಮದು ಮೇನ್ ಲೈನ್, ಟ್ರಂಕ್ ಲೈನ್, ಇದರಲ್ಲಿ ಈಗ ಇದು 22 to 24 ಇಯರ್ಸ್ ಆಗಿದೆ. ಇಲ್ಲಿ ಜಾಸ್ತಿ ಸೀವೇಜ್ ಹೋಗೋದ್ರಿಂದ ಮತ್ತು ಜಾಸ್ತಿ ಡೆಪ್ತಲ್ಲಿ ಇರೋದ್ರಿಂದ ಪೈಪ್ ಕೊರೋಡಾಗಿ ಸೀವೇಜ್ ಎಲ್ಲನೂ ಮಣ್ಣಲ್ಲಿ ಹರಿದು ಮಣ್ಣೆಲ್ಲ ಎರೋಷನ್ ಆಗಿ ಇಲ್ಲಿ ನಮ್ಮ ರೋಡ್ ಕುಸಿದಿದೆ. ಈಗ ಈ ಸಮಸ್ಯೆನ ನಾವು ನಿನ್ನೆ ಆದ ತಕ್ಷಣವೇ ಬಂದು ಎಲ್ಲ ನೋಡಿದ್ದೀವಿ, ಇವತ್ತಿಂದ ಕೆಲಸ ಸ್ಟಾರ್ಟ್ ಮಾಡಿಸ್ತೀವಿ. ನಮಗೆ ಈ ಕೆಲಸ ಮುಗಿಸ್ಲಿಕ್ಕೆ ಒಂದು 15-20 ದಿನ ಬೇಕಾಗುತ್ತೆ, ಬಟ್ ಆದಷ್ಟು ಬೇಗ, ಯಾಕೆಂದರೆ ಇದು ಕಮರ್ಷಿಯಲ್ ಜಾಗ ಆಗಿರೋದ್ರಿಂದ ಒಂದು 15 days ಒಳಗಡೆ ನಾವು ಇದನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಇವತ್ತಿಂದ ಈ ಕೆಲಸ ಸ್ಟಾರ್ಟ್ ಬರೀ ಇಷ್ಟೇ ಮಾಡ್ತೀರಾ ಮೇಡಮ್? ಮುಂದಕ್ಕೆ ಈಗ ನಾವು ಇದನ್ನು ಮ್ಯಾನ್ ಹೋಲ್ ಟು ಮ್ಯಾನ್ ಹೋಲ್ ಏನಿದೆ ಇದನ್ನು ನಾವು ಚೆಕ್ ಮಾಡಿಬಿಟ್ಟು ಇದು ಫುಲ್ ಕಂಪ್ಲೀಟ್ ಮಾಡ್ತೀವಿ. ಅದರಿಂದ ಮುಂದಕ್ಕೆ ಒಂದು ಇನ್ಸ್ಪೆಕ್ಷನ್ ಚೇಂಬರ್ ನೋಡಿಕೊಂಡು ಅಲ್ಲೂ ಏನಾದರೂ ಪೈಪ್ ಕರೋಡ್ ಆಗಿದ್ದರೆ ಅದನ್ನು ಫುಲ್ ಸ್ಟ್ರೆಚ್ ಚೇಂಜ್ ಮಾಡಲಿಕ್ಕೆ ಇನ್ಸ್ಪೆಕ್ಷನ್ ಮಾಡಿಸ್ತೀವಿ.